ಆತ್ಮೀಯರೇ, ಇವತ್ತು ಕರ್ನಾಟಕ ಸರ್ಕಾರ ಶಿಕ್ಷಣ ಇಲಾಖೆ ಆಯುಕ್ತರು ವಿಶೇಷವಾಗಿ ನಮ್ಮನ್ನು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಇಲ್ಲಸಲ್ಲದ ಆರೋಪದ ಹಿನ್ನೆಲೆಗಳಲ್ಲಿ ವಿಶೇಷವಾಗಿ ಆಹ್ವಾನಿಸಿ ನಮ್ಮ ಸಮಸ್ಯೆಗಳು, ನಮ್ಮ ಅಭಿಪ್ರಾಯಗಳನ್ನು ಸಂಗ್ರಹಿಸಿದ್ದಾರೆ. ಇದರಲ್ಲಿ ಪ್ರಪ್ರಥಮವಾಗಿ ಮಾನ್ಯ ಶಿಕ್ಷಣ ಮಂತ್ರಿಗಳ ಮೇಲೆ ಬಂದಿರತಕ್ಕಂಥ ಅಥವಾ ಮಾಡಿರ್ತಕ್ಕಂತಹ ಬೇಸ್ಲೆಸ್ ಅಲಿಗೇಷನ್ ಏನಿದೆ, 40-50% ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಅಂಶ, ಜೊತೆಗೆ ಇದನ್ನು ಒಂದು ರೀತಿಯಾಗಿ ಖಂಡನೀಯದ ವಿಷಯ, ಇದನ್ನು ವಿಷಾದಿಸ್ತೇವೆ ಅಂತ ಹೇಳಿ, ಜೊತೆಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಹಂಗಂತ ಶಿಕ್ಷಣ ಇಲಾಖೆಯಲ್ಲಿ ಎಲ್ಲವೂ ಸರಿ ಇದೆ ಅಂತಲ್ಲ, ಅನೇಕ ಸಂದರ್ಭಗಳಲ್ಲಿ ಆಯಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು DDPI ಕಚೇರಿಗಳಲ್ಲಿ ಒಂದು ರೀತಿಯಾದ ಕಿರುಕುಳ, ದೌರ್ಜನ್ಯ ಮತ್ತು ಕೆಲ ಭಾಗದಲ್ಲಿ ಒಂದೊಂದು ಕಡೆ ಒಂದೊಂದು ರೀತಿಯಾದ ನಿಯಮಗಳನ್ನು ಪಾಲಿಸ್ತಾ ಇರೋದನ್ನು ಗಮನಕ್ಕೆ ತಂದಿದ್ದೇವೆ. ಅದರಲ್ಲಿ ಮುಖ್ಯವಾಗಿ RTE ಮರುಪಾವತಿಯಲ್ಲಿ ಇರತಕ್ಕಂಥ ಲೋಪಗಳು ಯಾವ ರೀತಿ ಸರಿಪಡಿಸ್ಬೋದು, RTE ಮರುಪಾವತಿ ಕೇವಲ 16,000-8,000 ಅಂತ ನಿಗದಿಪಡಿಸಿರೋದು ಹತ್ತತ್ರ 5-6 ವರ್ಷದ ಹಳೆಯ ಒಂದು ಡಿಕ್ಲರೇಷನ್, ಅದು ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು. ಅದನ್ನು ಸರಿಪಡಿಸಿ ಹೆಚ್ಚುವರಿ ಶುಲ್ಕ ಪ್ರಾಮಾಣಿಕವಾಗಿ ಡಿಕ್ಲೇರ್ ಮಾಡಬೇಕು ಅನ್ನತಕ್ಕಂಥ ಅಂಶ, RTE ಮರುಪಾವತಿಯಲ್ಲಿ ಆಗ್ತಾ ಇರತಕ್ಕಂಥ ಕೆಲ ನ್ಯೂನ್ಯತೆಗಳು, ಜೊತೆ ಜೊತೆಯಲ್ಲಿ ಖಾಸಗಿ ಅನುದಾನರಹಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಶುಲ್ಕ ನಿಗದಿಪಡಿಸಬೇಕಾದ್ರೆ ಅದರಲ್ಲಿ ಕೂಡ ಎಲ್ಲೋ ಒಂದು ಕಡೆ ಆದೇಶಗಳಲ್ಲಿ ಲೋಪ ಇದೆ, ಅದನ್ನು ಮಾನ್ಯ ನ್ಯಾಯಾಲಯ ಗಮನಕ್ಕೂ ತಂದಿದ್ದೇವೆ. ಆದರೆ ಅದನ್ನು ಸರಿಪಡಿಸುವಂಥ ಯಾವ್ಯಾವ ಅಂಶಗಳನ್ನು ಸರಿಪಡಿಸಬೇಕು ಅನ್ನೋದು ಡೀಟೇಲ್ ಆಗಿ ಮಾತನಾಡಿರ್ತೇವೆ. ಜೊತೆಗೆ ಪಠ್ಯಪುಸ್ತಕದ ಸಮಸ್ಯೆ, ಪರಿಷ್ಕರಣೆಯ ಸಮಸ್ಯೆ, ಗುಣಮಟ್ಟ ಶಿಕ್ಷಣದ ಕಡೆ ಮತ್ತು 5ನೇ ತರಗತಿ 8ನೇ ತರಗತಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈ ಎಲ್ಲದರ ಜೊತೆ ಒಂದು ವಿಶೇಷವಾದ ಸಮಿತಿ ರಚನೆ ಮಾಡಿ ಫೈರ್ ಸೇಫ್ಟಿ, PWD ಎಲ್ಲೆಲ್ಲಿ ಸರಿಪಡಿಸಬಹುದು, ಎಲ್ಲಿ ನಿಜವಾದ ಸಮಸ್ಯೆ ಆಗ್ತಾ ಇದೆ, ಯಾವ ರೀತಿಯಾದ ರೆಟ್ರೋಸ್ಪೆಕ್ಟಿವ್ ಆಗಿ, ಯಾವುದೇ ನಿಯಮ ಇಲ್ಲದೆ ಇರೋದ್ರಿಂದ ರೆಟ್ರೋಸ್ಪೆಕ್ಟಿವ್ ಆಗಿ ಒಂದು ಇರ್ತಕ್ಕಂಥ ಶಾಲೆಗಳಿಗೆ, ಅದು ಸರ್ಕಾರ ಮತ್ತು ಖಾಸಗಿ ಅನುದಾನ ರಹಿತ ಎಲ್ಲ ಶಾಲೆಗಳಿಗೂ ಯೋಗ್ಯವಾದ ಒಂದು ಆದೇಶಗಳು ಪ್ರತ್ಯೇಕವಾಗಿ ಆಗಬೇಕು ಅನ್ನತಕ್ಕಂಥದ್ದು. ಇದನ್ನು ಬಿಟ್ಟು ಇವತ್ತು ನಮ್ಮ ಬಹುಬೇಡಿಕೆ ಅನಧಿಕೃತ ಶಾಲೆಗಳು, ನರ್ಸರಿ ಶಾಲೆಗಳು ನಿಯಮಬಾಹಿರವಾಗಿ ಎಗ್ಗಿಲ್ದಂಗೆ ರಾಜ್ಯಾದ್ಯಂತ ನಡೀತಾ ಇದ್ದಾವೆ. ಇದಕ್ಕೆ ಶುಲ್ಕದ ಹೊರೆಯೂ ಇಲ್ಲ. ಸಾಮಾನ್ಯ ಶಾಲೆ 96% ಶಾಲೆಗಳು ಕೇವಲ 10,000-30,000 ಶಾಲೆ ನಡೀತಾ ಇದೆ. ಆದರೆ ನರ್ಸರಿ ಶಾಲೆಗಳು 75,000, 1,00,000, 1.5 ಲಕ್ಷ ತೆಗೆದುಕೊಂಡು ಯಾವುದೇ ನೋಂದಣಿ ಇಲ್ಲದೆ ಕೂಡ ನಡೀತಾ ಇದ್ದಾವೆ. ಆದರೆ ಕೆಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇದಕ್ಕೂ ಸಾಮಾನ್ಯ ಶಾಲೆಯಲ್ಲಿ ಮಾನ್ಯತೆ ಪಡೆದಿರುವಂಥ ಶಾಲೆಗೆ ನವೀಕರಣದ ಹೆಸರಲ್ಲಿ ಒಂದಷ್ಟು ತೊಂದರೆಗಳಾಗ್ತಾ ಇದ್ದಾವೆ. ಈ ಅಂಶಗಳನ್ನ ಹೊರತುಪಡಿಸಿ ಟೆಕ್ಸ್ಟ್ ಬುಕ್ ರಿಫಾರ್ಮ್ ಆಗಬೇಕು. ನಾವೇನು 2017 ವರದಿ ಇದೆ ಅಥವಾ NCERT ಪಠ್ಯಕ್ರಮದ ಒಂದು ಸಲಹೆ ಸೂಚನೆಗಳು ಏನಿದ್ದಾವೆ, ಅದಕ್ಕೆ ಪೂರಕವಾಗಿ ಪಠ್ಯ ಪರಿಷ್ಕರಣೆ 1-4 ತರಗತಿ ತನಕ ಆಗಿ ಈ ಬೇರೆ ಬೇರೆ ಲಾಬಿಯಲ್ಲಿ ಬರ್ತಾ ಇರತಕ್ಕಂಥ ಪುಸ್ತಕಗಳನ್ನ ಬಳಕೆ ಮಾಡೋದ್ರ ಬದಲು ಸರ್ಕಾರ ನಿಗದಿಪಡಿಸಿರೋ ಪುಸ್ತಕವನ್ನ ಬಳಕೆ ಮಾಡೋದಕ್ಕೆ ಯೋಗ್ಯವಾದ, ಮಕ್ಕಳಿಗೆ ಗುಣಮಟ್ಟವನ್ನು ಕಾಪಾಡತಕ್ಕಂತಹ ರೀತಿಯಲ್ಲಿ ಆದೇಶಗಳಾಗಬೇಕು ಅನ್ನತಕ್ಕಂಥದ್ರ ಬಗ್ಗೆ ಕೂಡ ಗಮನ ಸೆಳೆದಿದ್ದೇವೆ. ಇದರ ಜೊತೆ ಜೊತೆಯಲ್ಲಿ ಕೆಲ ಮಾಹಿತಿಗಳನ್ನ ಸಾಕ್ಷಿ ಸಮೇತ ಕೊಟ್ಟಿದ್ದೇವೆ. ಎಲ್ಲೆಲ್ಲಿ ಶಿಕ್ಷಣ ಸಂಸ್ಥೆಗಳು ಸ್ಥಳಾಂತರ ಅಥವಾ ಒಂದೇ ಪರ್ಮಿಷನ್ ಅಲ್ಲಿ 2-3 ಕಡೆ ನಡೀತಾ ಇರತಕ್ಕಂಥವು, ಈ ತರ ಉದಾಹರಣೆಗಳು, ಫೋಟೋಗಳು ಕೂಡ ತೋರಿಸಿ ನಾವು ಇವತ್ತು ಸಭೆಯಲ್ಲಿ ಮಾಹಿತಿಗಳನ್ನ ಹಂಚಿಕೊಂಡಿದ್ದೇವೆ. ಇವತ್ತು ಏನು 57 ಶಾಲೆಗಳನ್ನ ಶಿಕ್ಷಣ ಇಲಾಖೆ ಗುರುತಿಸಿದೆ, ಅದರಲ್ಲಿ ನಮಗೂ ಅಸಮಾಧಾನ ಇದೆ ಅಂತ ಕೂಡ ವ್ಯಕ್ತಪಡಿಸಿದ್ದೇವೆ. ಕಾರಣ ಅದರಲ್ಲಿ ಇರತಕ್ಕಂಥವೆಲ್ಲ ಸಣ್ಣ ಪುಟ್ಟ ಶಾಲೆಗಳಾಗಿದ್ರೆ
ದೊಡ್ಡ ದೊಡ್ಡ ಶಾಲೆಗಳು, ಚೈನ್ ಆಫ್ ಶಾಲೆಗಳು ಇವತ್ತು ಒಂದು ಎರಡು ಪರ್ಮಿಷನ್ ಇಟ್ಕೊಂಡು ನಾಲ್ಕು ಆರು ಮಾಡ್ತಾ ಇರ್ತಕ್ಕಂಥವು, ಪರ್ಮಿಷನ್ ಇಲ್ಲದೆ ಎರಡು ಮೂರು ವರ್ಷದಿಂದ ನಡೀತಾ ಇರೋವು, ಎನ್ ಒ ಸಿ ತೆಗೆದುಕೊಂಡು ಆ ಒಂದು ಅಫಿಲೇಷನ್ ಗೆ ಅಪ್ಲೈ ಮಾಡ್ದೇನೆ, ಇವತ್ತು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಅಂತ ಬೋರ್ಡ್ ಹಾಕೊಂಡು ಆ ಪಾಲಕ ಪೋಷಕರಿಗೆ ಇವತ್ತು ತಪ್ಪು ದಾರಿಗೆ ಕೊಂಡೊಯ್ತಾ ಇದ್ದಾರೆ. ಈ ಎಲ್ಲದರ ಬಗ್ಗೆ ಸೂಕ್ಷ್ಮವಾಗಿ ಗಮನ ಸೆಳೆದಿರ್ತೇವೆ. ಹಾಗಾಗಿ ಇವೆಲ್ಲವನ್ನು ಮಾಧ್ಯಮದವರು ಇದನ್ನ ಇವತ್ತಿನ ಸಭೆಯ ಬೆಳವಣಿಗೆ ಅಂತ ಹೇಳಿ ಪರಿಗಣಿಸಿ ತಮ್ಮ ಪತ್ರಿಕೆಯಲ್ಲಿ ಮತ್ತೆ ಮಾಧ್ಯಮದಲ್ಲಿ ಇದನ್ನ ಸುದ್ದಿಯಾಗಿ ಕೊಂಡೊಯ್ಯಬೇಕು ಅಂತ ಮನವಿ ಮಾಡ್ತೇವೆ. ಧನ್ಯವಾದಗಳು. ಶಶಿಕುಮಾರ್, ಕ್ಯಾಂಪ್ಸ್ ಕರ್ನಾಟಕ.